ಬಸವಣ್ಣನವರ ವಚನದ ಸಾಲು. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ನೋಡಿ, ನನ್ನ ಮತ್ತು ನಿಮ್ಮ ಜೀವನದಲ್ಲಿ ನಾವು ಜಪ ತಪಗಳನ್ನು ಬಹಳ ದೊಡ್ಡದು, ಬಹಳ ಪವಿತ್ರ, ಬಹಳ ಶ್ರೇಷ್ಠವಾದದ್ದು ಅಂತ ನಂಬ್ಕೊಂಡಿದ್ದೀವಿ. ಸಾವಿರಾರು ವರ್ಷಗಳಿಂದ ಅವುಗಳ ಬಗ್ಗೆ ಅದೇ ನಂಬಿಕೆ ಇದೆ, ಮುಂದಕ್ಕೂ ಇರ್ತದೆ. ಏನಂಗಂದರೆ, ಜಪ ಅಂದರೆ ದೇವರ ಹೆಸರನ್ನು, ದೇವರ ಮಹಿಮೆಯನ್ನು ಕೊಂಡಾಡುವ ನುಡಿಗಳನ್ನು ಮತ್ತೆ ಮತ್ತೆ ನಿರಂತರವಾಗಿ ಉಚ್ಚರಿಸುತ್ತಿರುವುದು. ದೇವರ ನಾಮಸ್ಮರಣೆಯನ್ನು ಸದಾಕಾಲ ನಾವು ನೀವು ಮಾಡ್ತಾ ಇರ್ತೀವಿ, ಇದು ಜಪ. ತಪ ಅಂದ್ರೇನು? ದೇವರ ಒಲವನ್ನು ಗಳಿಸಿಕೊಳ್ಳುವುದಕ್ಕಾಗಿ, ದೇವರ ಕರುಣೆಯಕ್ಕೆ ಪಾತ್ರರಾಗುವುದಕ್ಕಾಗಿ ದೇವರ ಹೆಸರನ್ನು ಒಂದೇ ಸಮನೆ ಬಾಯಲ್ಲಿ ಉಚ್ಚರಿಸುತ್ತಾ ಅಥವಾ ಮನದಲ್ಲಿ ನೆನಪಿಸಿಕೊಳ್ಳುತ್ತಾ ಅನ್ನ ಆಹಾರಗಳನ್ನು ತೊರೆದು ದೇಹವನ್ನು ಬಹುಬಗೆಯ ದಂಡನೆಗಳಿಗೆ ನಾವು ಗುರಿ ಮಾಡ್ತೀವಿ, ಇದು ತಪಸ್ಸು. ಅಂದರೆ ದೇಹವನ್ನು ದಂಡಿಸಿ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಮಾಡುವಂಥದ್ದು ತಪಸ್ಸು. ಜಪ ತಪಗಳು ಬಹಳ ದೊಡ್ಡದು, ನಿಜ. ಆದರೆ ನೀವು ನೋಡ್ತಾ ಇದ್ದೀರಿ, ಇಂಥ ಜಪ ತಪಗಳನ್ನು ಮಾಡುವಂಥ ವ್ಯಕ್ತಿಗಳೇ ಕೆಲವೊಮ್ಮೆ ಅತ್ಯಂತ ಕಠಿಣವಾದ ಮಾತುಗಳನ್ನು ಆಡುವುದನ್ನು ಕೇಳ್ತಾ ಇದ್ದೀವಿ. ಜಾತಿ ಧರ್ಮ ದೇವರುಗಳ ನೆಲೆಯಲ್ಲಿ ನಿಂತಿರುವಂಥ ಅನೇಕ ವ್ಯಕ್ತಿಗಳು ಅವರು ಆಡುವ ಮಾತುಗಳು ಇಡೀ ಸಮಾಜದ ನೆಮ್ಮದಿಯನ್ನೇ ಕಲಕುವಂಥ ರೀತಿಯಲ್ಲಿ, ಸಮಾಜದಲ್ಲಿರ್ತಕ್ಕಂಥ 108 ಬಗೆಯ ಬೇರೆ 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 ಜಾತಿಯ, 108 ಬಗೆಯ ಬೇರೆ ಬೇರೆ ಸಾಮಾಜಿಕ ಗುಂಪುಗಳ ನಡುವೆ ಪರಸ್ಪರ ಹಗೆತನ, ಅಪನಂಬಿಕೆ, ಸೇಡು ಇವೆಲ್ಲವೂ ಮೂಡುವಂಥ ಮಾತುಗಳನ್ನು ಆಡುವುದನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಅಪ್ಪ ನೀನು ಮಾಡ್ತೀಯಲ್ಲ ಜಪ, ನೀನು ಮಾಡ್ತೀಯಲ್ಲ ತಪ, ಅದು ಯಾವುದು ಗೊತ್ತೇನಪ್ಪ? ಮೃದುವಚನವೇ ಸಕಲ ಜಪಂಗಳಯ್ಯ. ಮೃದುವಚನ ಅಂದ್ರೇನು? ಮೃದು ಅಂದರೆ ಮೆತ್ತಗಿರುವುದು. ಇಲ್ಲಿ ಭಾವಾರ್ಥ, ವ್ಯಕ್ತಿಯು ಆಡುವ ಮಾತು ಅದನ್ನು ಕೇಳುವವರ ಮನಸ್ಸಿನಲ್ಲಿ ಅರಿವು, ಒಲವು, ನಂಬಿಕೆ, ಆನಂದವನ್ನು ಮೂಡಿಸುವಂತಿರಬೇಕು. ನೀನು ಆಡ್ತೀಯಲ್ಲ ಮಾತು, ಆ ಮಾತನ್ನು ಕೇಳ್ತಾ ಇರೋ ವ್ಯಕ್ತಿಗೆ ಜೀವನದ ಬಗ್ಗೆ ಪ್ರೀತಿ ಬರಬೇಕು, ಇತರರ ಬಗ್ಗೆ ಗೌರವ ಬರಬೇಕು, ಇತರರ ಬಗ್ಗೆ ಕರುಣೆ ಬರಬೇಕು. ಆಡುವ ಮಾತುಗಳು ಯಾವುದೇ ರೀತಿಯಿಂದಲೂ ಕೇಳುಗರ ಮನಸ್ಸನ್ನು ಘಾಸಿಗೊಳಿಸಿ ಸಂಕಟ, ನೋವು, ಅಪಮಾನದಿಂದ ಮುದುಡಿಕೊಳ್ಳುವಂತೆ ಇರಬಾರದು. ಇದು ಕಣಪ್ಪ ಮೃದುವಚನ. ನೀನಾಡುವ ಮಾತು ಜನಸಮುದಾಯದ ಮನಸ್ಸಿಗೆ ಅರಿವು, ಆನಂದವನ್ನು ಕೊಡುವುದರ ಜೊತೆಗೆ ಜನಸಮುದಾಯ ಜೀವನದ ಉದ್ದಕ್ಕೂ ಪರಸ್ಪರ ಪ್ರೀತಿ ಗೌರವಗಳಿಂದ, ಕರುಣೆಯಿಂದ, ಮೈತ್ರಿಯಿಂದ ಜೊತೆಗೂಡಿ ಬಾಳುವಂತೆ ಇರಬೇಕು. ಆ ರೀತಿ ಮಾತಾಡು. ಮೃದುವಚನವೇ ಸಕಲ ಎಲ್ಲ ರೀತಿಯಾದ ಜಪಂಗಳಯ್ಯ. ನೀನು ಯಾವುದೋ ದೇವ್ರ ನಾಮಸ್ಮರಣೆ ಮಾಡ್ತಾ ಕುಂತ್ಕೋಬೇಕಾದಿಲ್ಲ ಕಣಪ್ಪ. ಜನಸಮುದಾಯಕ್ಕೆ ಒಳಿತನ್ನು ಉಂಟು ಮಾಡುವಂಥ ಒಳ್ಳೆಯ ನುಡಿಗಳನ್ನಾಡಿದ್ರೆ ಅದು ಶ್ರೇಷ್ಠವಾದ ಜಪಕ್ಕೆ ಅದು ಏನಾಗುತ್ತೆ, ಸಮಾನವಾಗುತ್ತೆ. ಮೃದುವಚನವೇ ನೀನಾಡುವ ಇಂತಹ ಒಳ್ಳೆಯ ನುಡಿಗಳೇ, ಒಳ್ಳೆಯ ನುಡಿಗಳು ಅಂದ್ರಿಷ್ಟೇ, ಇಡೀ ಜನಸಮುದಾಯವೆಲ್ಲವೂ ಕೂಡ ಪರಸ್ಪರ ಪ್ರೀತಿಯಿಂದ, ಕರುಣೆಯಿಂದ, ಮೈತ್ರಿಯಿಂದ, ಇದು ಬುದ್ಧನ ಜೀವನದ ತತ್ವಗಳು. ಜನಸಮುದಾಯ ದುಃಖವನ್ನು ನಿವಾರಿಸಿಕೊಂಡು ಎಲ್ಲರೂ ನೆಮ್ಮದಿಯಿಂದ ಬಾಳ್ಬೇಕಾದ್ರೆ ಮೂರೇ ಮೂರು, ಪರಸ್ಪರ ಪ್ರೀತಿ ಇರಬೇಕು, ಪರಸ್ಪರ ಕರುಣೆ ಇರಬೇಕು, ಪರಸ್ಪರ ಮೈತ್ರಿ ಇರಬೇಕು. ಮೃದುವಚನವೇ ಸಕಲ ಎಲ್ಲ ವಿಧವಾದ ತಪಂಗಳಯ್ಯ.
ನೀನಿನ್ಯಾವುದ ತಪಸ್ಸನ್ನ ಮಾಡಬೇಕಾದ ಅಗತ್ಯ ಇಲ್ಲ. ಒಳಿತಿನ ಮಾತುಗಳ ಮೂಲಕ ಸಮುದಾಯಕ್ಕೆ ಜನಸಮುದಾಯಕ್ಕೆ ಒಳಿತನ್ನು ಉಂಟು ಮಾಡಿದ್ರೆ ಅದೇ ಶ್ರೇಷ್ಠವಾದ ತಪಸ್ಸಾಗುತ್ತೆ. ದಿನನಿತ್ಯದ ಜೀವನದ ವ್ಯವಹಾರಗಳಲ್ಲಿ ಸಹಮಾನವರೊಡನೆ ಜೊತೆಗೂಡಿ ಬಾಳುವಾಗ ವ್ಯಕ್ತಿಯು ಆಡುವ ಮಾತುಗಳು ಬೇರೆಯವರನ್ನು ಮುದಗೊಳಿಸುವಂತಿರಬೇಕೇ ಹೊರತು ನೋಯಿಸಿ ಘಾಸಿಗೊಳಿಸುವಂತೆ ಇರಬಾರದು. ವ್ಯಕ್ತಿಯು ಆಡುವ ಒಳ್ಳೆಯ ಮಾತುಗಳು ಎಲ್ಲ ಬಗೆಯ ಜಪ ತಪಗಳ ಆಚರಣೆಗೆ ಸಮಾನವಾದುದು ಎಂಬ ನಿಲುವನ್ನು ಶಿವಶರಣ ಶರಣೆಯರು ಹೊಂದಿದ್ರು. ಆದ್ದರಿಂದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರದ ಉನ್ನತ ಗದ್ದುಗೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಜಾತಿ ಧರ್ಮ ದೇವರು ನೆಲೆಯಲ್ಲಿರ್ತಕ್ಕಂಥ ನೇತಾರರುಗಳು ಅವರು ಮಾತನಾಡುವ ಮಾತು ಜನಸಮುದಾಯದ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಪರಿಣಾಮವನ್ನು ಬೀರ್ತವೆ. ಆದ್ದರಿಂದ ಅವರು ತಾವಾಡುವ ಮಾತುಗಳ ಬಗ್ಗೆ ಎಚ್ಚರದಿಂದಿರಬೇಕು. ವ್ಯಕ್ತಿ ದಿನನಿತ್ಯ ತನ್ನ ವ್ಯವಹಾರದಲ್ಲಿ ಈ ಬಗೆಯ ಎಚ್ಚರವನ್ನು ಹೊಂದಿರಬೇಕು ಅಂತ ಬಸವಣ್ಣರು ಹೇಳ್ತಾರೆ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ.